ಎಸ್ ಮುಂದಿನ ಸುದ್ದಿ ನೋಡೋದಾದರೆ ಎಸ್ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಏನು ಮೂರನೇ ಕ್ರಿಕೆಟ್ ಪಂದ್ಯ ಇತ್ತು ಸೊ ಅಂತಿಮ ಮತ್ತು ಟಿ ಟ್ವೆಂಟಿ ಪಂದ್ಯ ಅದು ಕೂಡ ಮಳೆಗೆ ರದ್ದಾಯಿತು ಈ ಮೂಲಕ ಭಾರತ ಸರಣಿಯನ್ನು ಇನ್ನು ಒಂದು ಸೊನ್ನೆ ಮೂಲಕ ಗೆದ್ದುಕೊಂಡಿದೆ ಮೊದಲನೇ ಪಂದ್ಯ ಕೂಡ ಮಳೆಯಿಂದ ರದ್ದಾಗಿತ್ತು ಎರಡನೇ ಪಂದ್ಯದಲ್ಲಿ ಭಾರತ ಗೆದ್ದಿತ್ತು ಇವತ್ತು ಮೂರನೇ ಪಂದ್ಯ ಮೂರನೇ ಪಂದ್ಯಲ್ಲೂ ಕೂಡ ಮಳೆಯಿಂದ ರದ್ದಾಯಿತು ಆದರೆ ಮೊದಲು ಇವತ್ತು ಬ್ಯಾಟಿಂಗ್ ಆಯಿತು ನ್ಯೂಜಿಲೆಂಡ್ ಬ್ಯಾಟ್ ಮಾಡ್ತು ನೂರ ಅರವತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಭಾರತ ಗೆಲ್ಲೋದಕ್ಕೆ ನೂರ ಅರವತ್ತೊಂದು ರನ್ಗಳ ಟಾರ್ಗೆಟನ್ನು ನೀಡಲಾಯಿತು ಈ ಗುರಿ ಬೆನ್ನಡೆಸಿದ ಭಾರತ ಒಂಬತ್ತು ಓವರ್ಗಳ ಮುಕ್ತಾಯಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಎಪ್ಪತ್ತೈದು ರನ್ ಮಾತ್ರ ಗಳಿಸಿತ್ತು ಮಳೆಯಿಂದ ಪಂದ್ಯವನ್ನು ಸ್ಥಗಿತ ಮಾಡಲಾಯಿತು ಈ ವೇಳೆ ನೋ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಭಾರತಕ್ಕೆ ಸುಮಾರು ಒಂಬತ್ತು ಓವರ್ದಲ್ಲಿ ಎಪ್ಪತ್ತಾರು ರನ್ ಬೇಕಾಗಿತ್ತು ಗೆಲ್ಲೋದಕ್ಕೆ ಬಟ್ ಭಾರತ ಎಪ್ಪತ್ತೈದು ರನ್ನ ಗಳಿಸಿತ್ತು ಅಲ್ಲಿಗೆ ಮ್ಯಾಚು ಟೈ ಆಯಿತು ಸೊ ಇನ್ನು ಮೂರು ಪಂದ್ಯಗಳ ಸರಣಿಯಲ್ಲಿ ಮೊದಲ ಪಂದ್ಯ ಆಗಲಿ ಅಂತ ಮಳೆಯಿಂದ ರದ್ದಾಗಿತ್ತು ಎರಡನೇ ಪಂದ್ಯದಲ್ಲಿ ಭಾರತ ಗೆದ್ದಿತ್ತು ಮೂರನೇ ಪಂದ್ಯ ಕೂಡ ಒಂದು ಟೈ ಆಯಿತು ರದ್ದಾಯಿತು ಸೊ ಹಾಗಾಗಿ ಭಾರತ ಸರಣಿಯನ್ನು ಗೆದ್ಕೊಳ್ತು ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿ ಸೋದಂಥ ಭಾರತಕ್ಕೆ ಒಂದು ರೀತಿ ಎಲ್ಲ ಒಂದು ಕಡೆ ಆಶಾಭಾವನೆ ಓ ಒಂದು ಮ್ಯಾಚ್ ಗೆಲ್ತಪ್ಪ ಅಂತ ಆದರೆ ಮೊದಲನೇ ಪಂದ್ಯ ಮತ್ತು ಎರಡು ಮೂರನೇ ಪಂದ್ಯ ಎರಡು ಪಂದ್ಯ ಕೂಡ ಮಳೆಯಿಂದಾಗಿ ರದ್ದಾಯಿತು ಇಲ್ಲಾಂದರೆ ಭಾರತ ಈ ಒಂದು ಸೀರೀಸಲ್ಲೂ ಕೂಡ ಕಳಪೆ ಪ್ರದರ್ಶನವನ್ನು ಮಾಡ್ತಾ ಇತ್ತೇನೋ ಯಾಕಂದರೆ ಇವತ್ತು ಮ್ಯಾಚಲ್ಲಿ ನಾಲ್ಕು ವಿಕೆಟ್ ಕಳ್ಕೊಂಡಿತ್ತು ಕೇವಲ ಒಂಬತ್ತು ಓವರ್ಗಳಲ್ಲಿ ಎಪ್ಪತ್ತೈದು ರನ್ ಗಳಿಸಿ ಒಂದು ರನ್ ಕಮ್ಮಿ ಆಗಿದ್ದರೂ ಕೂಡ ವರ್ತ್ ನ್ಯೂಸ್ ಪ್ರಕಾರ ನ್ಯೂಜಿಲೆಂಡ್ ಗೆಲ್ತಾ ಇತ್ತು ಆಗ ಸರಣಿ ಸಮ ಆಗ್ತಾ ಇತ್ತು ಸರಣಿ ಯಾರಿಗೂ ಇರಲಿಲ್ಲ ಆದರೆ ಮಳೆ ರಾಯ ಭಾರತಕ್ಕೆ ಒಂದು ರೀತಿ ಸಹಾಯ ಮಾಡಿದ್ದಾನೆ ಹೆಲ್ಪ್ ಮಾಡಿದ್ದಾನೆ ಅಂತ ಹೇಳ್ಬೋದು ಸೊ ಈ ನಿಟ್ಟಿನಲ್ಲಿ ಭಾರತ ನೆಕ್ಸ್ಟು ವರ್ಲ್ಡ್ ಕಪ್ ಏನಿದೆ ಕ್ರಿಕೆಟ್ ವರ್ಲ್ಡ್ ಕಪ್ ಏನಿದೆ ಸೊ ಅದಕ್ಕೆ ಭಾರತ ಕೂಡ ಆತಿಥ್ಯವನ್ನು ವಹಿಸ್ತಾ ಇದೆ ಈ ನಿಟ್ಟಿನಲ್ಲಿ ಭಾರತ ತಂಡವನ್ನು ಸದೃಢವಾಗಿ ಕಟ್ಟುವಂಥ ಕೆಲಸ ಆಗಬೇಕಿದೆ ಇದೇ ರೀತಿ ಮಳೆ ಬಂದು ಆಪತ್ತು ಒಂಥರ ಮಳೆ ಬಂದು ಕಾಪಾಡ್ಕೊಂಡು ಹೋಗ್ತೀವಿ ಅಂದರೆ ಇದೇ ರೀತಿ ಮಳೆ ನೆಚ್ಕೊಬೇಕಾಗುತ್ತೆ ಕ್ರಿಕೆಟ್ ಆಟಗಾರರು ತಮ್ಮ ಸಾಮರ್ಥ್ಯವನ್ನು ಒಂದು ಆಗೋದಿಲ್ಲ ನೆಚ್ಕೊಳ್ಬೇಕಾಗುತ್ತೆ ಯಾವುದೇ ನೆಚ್ಕೊಳ್ಬೇಕು ತಮ್ಮ ಆಟ ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗನ್ನು ನೆಚ್ಕೊಳ್ಬೇಕು ಅದು ಬಿಟ್ಟು ಮಳೆ ಬಂದರೆ ಸಾಕಪ್ಪ ಇವತ್ತು ರದ್ದಾಗುತ್ತೆ ಟೈ ಆಗುತ್ತೆ ಅಥವಾ ಡಕ್ವರ್ ಈ ಗೆಲ್ಲಬಹುದು ಈ ರೀತಿಯಾದಂಥ ರೂಲ್ಸ್ಗಳಿಂದಲೇ ಭಾರತ ತಂಡ ಈ ಸೀರೀಸನ್ನು ಗೆದ್ದಿದೆ ಅಂತ ಹೇಳ್ಬೋದು ತಮ್ಮ ಸಾಮರ್ಥ್ಯದಿಂದ ಟೀಮ್ ಇಂಡಿಯಾ ಗೆದ್ದಿಲ್ಲ ಎಸ್ ವೀಕ್ಷಕರೇ ನಿಮಗೆ ಏನು ಅದನ್ನ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಸೋ ಸ್ಪೋರ್ಟ್ಸು ಕೆಲವೊಂದಿಷ್ಟು ಆತಂಕರ ನ್ಯೂಸು ರಾಜಕೀಯ ವಿಶೇಷವಾಗಿ ಏನಾಗಲ್ಲ ಆಗ್ತಾಯಿದೆ ಅಂತ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಈಗ ನಾನು ಹೋಗ್ಬರೋ ಸಮಯ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಸ್ಪೆಷಲ್ ವೀಡಿಯೋಸ್ ನಿಮಗಾಗಿ ಸಿಗುತ್ತೆ ಥ್ಯಾಂಕ್ ಯು